Hi guys, I hope all of you are ready. Ray Optics lecture number 2 ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕೆ ಸಿ ದಾದಾ. ಈಗ ನಾವು ಏನು ಮಾಡೋಣ ಅಂತಂದ್ರೆ ಪ್ರತಿ ಡಿರೈವೇಷನ್ ಗೆ ಒಂದೊಂದು ವಿಡಿಯೋನ ಮಾಡೋಣ. ಅಂದ್ರೆ ಒಂದು ವಿಡಿಯೋದಲ್ಲಿ ಒಂದೇ ಡಿರೈವೇಷನ್. ಸಪೋಸ್ ಡಿರೈವೇಷನ್ ಬಂತು ಅಂದ್ರೆ ಆ ವಿಡಿಯೋದಲ್ಲಿ ಒಂದೇ ಡಿರೈವೇಷನ್ ಇರುತ್ತೆ. ಯಾಕಂದ್ರೆ ನಿಮ್ಮ ಎಕ್ಸಾಮ್ ಟೈಮ್ ಗೆ ಬಂತು ಅಂದ್ರೆ ಪಟ್ನೆ ಸರ್ಚ್ ಮಾಡಿ ನೋಡಕಾಗುತ್ತೆ. ಓಕೆನಾ? ಈಗ ನೋಡೋಣ ಈ ಚಾಪ್ಟರ್ ನ ಮೊದಲನೇ ಡಿರೈವೇಷನ್. Derive the relation between focal length and radius of curvature or prove that f equal to r by 2. ಅಥವಾ ಇನ್ನೂ ಹೇಗೆ ಕೇಳಬಹುದು, r equal to 2f ಅಂತ ಪ್ರೂವ್ ಮಾಡಿ ಅಂತಾನೂ ಕೇಳಬಹುದು. ಓಕೆನಾ? ಇದು 3 ಮಾರ್ಕ್ ಗೆ ಕೇಳ್ತಾರೆ ಎಕ್ಸಾಮ್ ಗೆ. ಸ್ಟಾರ್ಟ್ ಮಾಡೋಣ. ಇದು ನಮ್ದೇನು ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಇದೇನಾಯ್ತು, ಇದು ಪೋಲ್ ಆಯ್ತು, p ಅಂತ ಕರ್ಕೊಂಡ್ಬಿಡೋಣ. ಈಗ ನೀವು ಏನು ಮಾಡಬೇಕಪ್ಪ ಕೇಳಿದ್ರೆ, ಇಲ್ಲಿ ಒಂದು ಸೆಂಟರ್ ಆಫ್ ಕರ್ವೇಚರ್ ಅನ್ನು ಗುರ್ತು ಮಾಡ್ಕೋಬೇಕು. ಸೆಂಟರ್ ಆಫ್ ಕರ್ವೇಚರ್ ನ ಗುರ್ತು ಮಾಡ್ಕೋಬೇಕು, ಸೆಂಟರ್ ನ ಗುರ್ತು ಮಾಡ್ಕೋಬೇಕು. ಸಿ ಅಂತ ಹೆಸರು ಕೊಟ್ಬಿಡಿ. ಈಗ ಸೆಂಟರು ಮತ್ತೆ ಪೋಲ್ನ ಮಧ್ಯ ಒಂದು ಪಾಯಿಂಟ್ ಅನ್ನ ಗುರ್ತು ಮಾಡಿ, ಅಂದಾಜಿ ಗುರ್ತು ಮಾಡಿದ್ರೆ ಸಾಕು. ಅದನ್ನ ಸ್ಕೇಲ್ ತಗೊಂಡು ಕರೆಕ್ಟ್ 2 ಸೆಂಟಿಮೀಟರ್ ಇದೆಯೋ 3 ಸೆಂಟಿಮೀಟರ್ ಇದೆಯೋ ನೋಡುವ ಅವಶ್ಯಕತೆ ಇಲ್ಲ. ಒಂದು ಅಂದಾಜಿಗೆ ಮಾಡಿಬಿಡಿ. ಕರೆಕ್ಟ್ ಒಂದು ಮಿಡ್ ಪಾಯಿಂಟಿಗೆ ಒಂದು ಎಫ್ ಅಂತ ಬರೆದ್ಬಿಡಿ. ಎಫ್ ಅಂದ್ರೇನು? ಫೋಕಸ್ ಪಾಯಿಂಟ್. ಈಗ ನೀವೇನು ಮಾಡಬೇಕಪ್ಪ ಕೇಳಿದ್ರೆ, ಒಂದು ಪ್ಯಾರಲಲ್ ರೇಯನ್ನ ಬಿಡಬೇಕು. ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಒಂದು ರೇಯನ್ನ ಬಿಡಬೇಕು. ನೆನಪಿರ್ಲಿ, ನೀವು ಎಲ್ಲೆಲ್ಲಿ ರೇ ಬಿಡಿಸ್ತಿರೋ ಅಲ್ಲಿ ಆರೋ ಮಾರ್ಕ್ ಹಾಕೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ಆರೋ ಮಾರ್ಕ್ ಹಾಕಿಲ್ಲ ಅಂತಂದ್ರೆ ಡಯಾಗ್ರಾಮ್ ತಪ್ಪಾಗಿದೆ ಅಂತ ಹೇಳಿ 3ಕ್ಕೆ 3 ಮಾರ್ಕ್ಸ್ ಅನ್ನ ತೆಗೆಯುವ ಸಾಧ್ಯತೆ ಇರುತ್ತೆ. ಸೊ ನೋಡಿ, ಒಂದು ಪ್ಯಾರಲಲ್ ಆಗಿ ಒಂದು ರೇ ಬಿಟ್ರಿ. ಆಮೇಲೆ ಏನಾಗುತ್ತೆ, ಅದು ಈ ಮಿರರ್ ನಿಂದ ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆಗಿ ಈ ಫೋಕಸ್ ಪಾಯಿಂಟ್ ಮೂಲಕ ಹೋಗುತ್ತೆ. ಒಂದೇ ವಿಡಿಯೋದಲ್ಲಿ ಹೇಳಿದೀನಲ್ವಾ, ರಿಫ್ಲೆಕ್ಟ್ ಆದ ನಂತರ ಇದು ಫೋಕಸ್ ಪಾಯಿಂಟ್ನ ಮೂಲಕ ಹೋಗುತ್ತೆ. ಓಕೆನಾ? ಈಗ ನೀವು ಈ ಪಾಯಿಂಟ್ ಇದೆಯಲ್ವಾ, ಈ ರಿಫ್ಲೆಕ್ಷನ್ ನಡೀತಾ ಇರೋ ಪಾಯಿಂಟ್ ಇದೆಯಲ್ವಾ, ಅಲ್ಲೊಂದು ನಾರ್ಮಲ್ ಎಳಿಬೇಕು. ಸಪೋಸ್ ಒಂದು ಸ್ಟ್ರೇಟ್ ಲೈನ್ ಕೊಟ್ಟಿದ್ರು ಅಥವಾ ನಿಮಗೆ ಪ್ಲೇನ್ ಮಿರರ್ ಕೊಟ್ಟಿದ್ರು ಅಂದರೆ ನೀವು ಇದಕ್ಕೆ ಹೆಂಗೆ ನಾರ್ಮಲ್ ಹೇಳ್ತಿದ್ರಿ, ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ ಹೇಳ್ತಿದ್ರಿ, ಅದಕ್ಕೆ ನೀವು ನಾರ್ಮಲ್ ಅಂತ ಕರಿಬೋದಿತ್ತು. ಬಟ್ ಇಲ್ಲಿ ಕರ್ವ್ಡ್ ಮಿರರ್ ಇದೆ ಅಥವಾ ಇಲ್ಲಿ ಸ್ಪೆರಿಕಲ್ ಮಿರರ್ ಇದೆ, ಇಲ್ಲಿ ಹೆಂಗೆ ನಾರ್ಮಲ್ ಹೇಳ್ತೀರಾ? ಇಲ್ಲಿ ನಾರ್ಮಲ್ ಎಳಿಯೋದು ತುಂಬ ಸುಲಭ. ಈ ಸೆಂಟರ್ ಆಫ್ ಕರ್ವೇಚರ್ ಸಿ ಏನಿದೆಯೋ ನಿಮ್ಮದು, ಆ ಸಿ ನಿಂದ ಆ ಪಾಯಿಂಟ್ಗೆ ಒಂದು ಸಿಂಪಲ್ ಆಗಿ ಗೆರೆ ಹೊಡೆದ್ಬಿಟ್ರೆ ಆಯಿತು. ಅಷ್ಟೇ, ಸಿಂಪಲ್ ಆಗಿ ಗೆರೆ ಹೊಡೆದ್ಬಿಟ್ರೆ ಆಯಿತು. ಇದು ನಿಮ್ಮ ನಾರ್ಮಲ್. ನಿಮ್ಮ ನಾರ್ಮಲ್ ಯಾವುದೀಗ ಇದು. ಈ ಪಾಯಿಂಟಿಗೆ ಒಂದು ಹೆಸರು ಕೊಡೋಣ, ಎಮ್ ಅಂತ ಕೊಡೋಣ. ಓಕೆನಾ? ಈ ಪಾಯಿಂಟ್ ಎಮ್ಮು, ರಿಫ್ಲೆಕ್ಷನ್ ನಡೀತಾ ಇರೋ ಪಾಯಿಂಟ್ ಎಮ್ಮು. ಈಗ ನೋಡಿ, ಸೆಂಟರ್ ಆಫ್ ಕರ್ವೇಚರ್ನಿಂದ ಮಿರರ್ಗೆ ಇರುವಂಥ ದೂರ ಒಂದೇ ವಿಡಿಯೋದಲ್ಲಿ ಹೇಳಿದ್ದೀನಿ, ಏನದು? ರೇಡಿಯಸ್ ಆಫ್ ಕರ್ವೇಚರ್. ಸೊ ಸಿ ನಿಂದ ಪಿ ವರೆಗಿರುವಂಥ ದೂರ ರೇಡಿಯಸ್ ಆಫ್ ಕರ್ವೇಚರ್, ಅದನ್ನೇ ನಾವು ಕ್ಯಾಪಿಟಲ್ ಆರ್ ಅಂತ ಕರಿತೀವಿ. ಫೋಕಸ್ ಪಾಯಿಂಟ್ನಿಂದ ಪೋಲ್ಗೆ ಇರುವಂಥ ದೂರ ಏನು? ಫೋಕಲ್ ಲೆಂತ್. ಸೊ ಇದಕ್ಕೆ ನಾನು ಫೋಕಲ್ ಲೆಂತ್ ಅಂತ ಕರಿತೀನಿ. ಫೋಕಲ್ ಲೆಂತ್ಗೆ ಸಿಂಬಲ್ ಏನು? ಸ್ಮಾಲ್ ಎಫ್. ಓಕೆನಾ? ಸ್ಮಾಲ್ ಎಫ್ ಅಂದರೆ ಫೋಕಲ್ ಲೆಂತ್. ಇದು ಫೋಕಲ್ ಲೆಂತ್. ಓಕೆ, ಈಗ ಡಿರೈವೇಷನ್ ಅನ್ನು ಮಾಡೋಣ. ಈಗ ನೋಡಿ, ಇಲ್ಲಿ ಏನಾಗಿದೆ, ರಿಫ್ಲೆಕ್ಷನ್ ನಡೆದಿದೆ. ಸೊ ನಮ್ಗೆ ಲಾ ಆಫ್ ರಿಫ್ಲೆಕ್ಷನ್ ಗೊತ್ತು. ಲಾ ಆಫ್ ರಿಫ್ಲೆಕ್ಷನ್ ಏನು ಹೇಳುತ್ತೆ? ಈ ರಿಫ್ಲೆಕ್ಷನ್ ನಡಿಬೇಕಾದ್ರೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ನು ಮತ್ತೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎರಡು ಈಕ್ವಲ್ ಆಗಿರುತ್ತೆ ಅಂತ ಹೇಳುತ್ತೆ. ಸೊ ಇಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂದರೆ ಇದು ಸಪೋಸ್ ಈ ಆ್ಯಂಗಲ್ ಥೀಟಾ ಆಗಿದ್ರೆ ಈ ಆ್ಯಂಗಲ್ ಕೂಡ ಥೀಟಾ ಆಗಿರುತ್ತೆ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಈಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ನಿಮ್ಗಿಲ್ಲೊಂದು ಝಡ್ ಕಾಣ್ತಾ ಇದೆಯಾ? ಝಡ್ ಕಾಣ್ತಾ ಇದೆ. ಇಲ್ಲಿ ನಿಮ್ಗೊಂದು ಈ ಲೈನ್ ಮತ್ತೆ ಈ ಲೈನ್ ಪ್ಯಾರಲಲ್ ಆಗಿದೆ. ಈ ಲೈನಕ್ಕೆ ಅಡ್ಡ ಬಂದು ಒಂದು ಝಡ್ ಅನ್ನು ಉಂಟು ಮಾಡಿದೆ. ಸೊ ಈ ಆ್ಯಂಗಲ್ ಮತ್ತೆ ಈ ಆ್ಯಂಗಲ್ ಈಕ್ವಲ್ ಆಗಿರಬೇಕಾಯ್ತು. ಯಾಕೆ? ಪರ್ಯಾಯ ಕೋನಗಳು ಅಥವಾ ಆಲ್ಟರ್ನೇಟಿವ್ ಆ್ಯಂಗಲ್ಸ್. ಓಕೆನಾ? ಈಗ ಇಲ್ಲಿ ನೋಡಿ, ಇನ್ನೊಂದು ಝಡ್ ಕಾಣ್ತಾ ಇದೆ. ಹೌದಾ? ಇನ್ನೊಂದು ಝಡ್ ಕಾಣ್ತಾ ಇದೆ. ಬಟ್ ಇಲ್ಲಿ ಮೇಲ್ಗಡೆ ಆ್ಯಂಗಲ್ ನೋಡಿ, ಬರೀ ತೀಟ ಇಲ್ಲ. ಅಲ್ಲಿ ನೀವು ಈ ಕಂಪ್ಲೀಟ್ ಆದ ಆ್ಯಂಗಲ್ ಅನ್ನು ಹಿಡಿಬೇಕು. ಬರೀ ಒಂದೇ ಆ್ಯಂಗಲ್ ಇಷ್ಟೇ ಹಿಡಿದು ತೀಟ ಅನ್ನಂಗಿಲ್ಲ. ಈ ಕಂಪ್ಲೀಟ್ ಆದ ಆ್ಯಂಗಲ್ ಅನ್ನು ಹಿಡಿರಿ. ಇಲ್ಲಿ ತೀಟ ಇದೆ ಪ್ಲಸ್ ಇನ್ನೊಂದು ತೀಟ ಇದೆ, ಒಟ್ಟು ಸೇರಿದ್ರೆ ಎಷ್ಟು ತೀಟ ಆಯಿತು? 2 ತೀಟ ಆಯಿತು. ಸೊ ಈ ಆ್ಯಂಗಲ್ ಕೂಡ 2 ತೀಟ. ಬುಕ್ಕಲ್ಲೆಲ್ಲ ಏನು ಮಾಡಿದಾರಪ್ಪ ಕೇಳಿದ್ರೆ, ಈ ಎಮ್ ಇದೆಯಲ್ಲ, ಈ ಎಮ್ ಪಾಯಿಂಟ್ ಅಂದರೆ ಈ ರಿಫ್ಲೆಕ್ಷನ್ ನಡೀತಾ ಇರೋ ಈ ಪಾಯಿಂಟ್ ಇದೆಯಲ್ಲ, ಇಲ್ಲಿಂದ ಒಂದು ಸ್ಟ್ರೇಟ್ ಆದ ಲೈನ್ ಹೇಳ್ಕೊಂಡ್ಬಿಟ್ಟಿದ್ದಾರೆ. ನಾವು ಹಾಗೆ ಹೇಳ್ಕೊಳ್ಳೋಣ. ಮತ್ತು ಈ ಪಾಯಿಂಟಿಗೆ ಎನ್ ಅಂತ ಕರ್ಕೊಂಡಿದ್ದಾರೆ, ಹೆಸರು ಕೊಟ್ಟಿದ್ದಾರೆ. ಅಷ್ಟೇ. ಈಗ ಅವ್ರು ಏನು ಮಾಡಿದ್ದಾರೆ ಅಂದರೆ, ಈಗ ನೀವೇ ಹೇಳಿ, ಈ ಎಫ್ ಎನ್ ಮತ್ತು ಎಫ್ ಪಿ ಎರಡು ಆಲ್ಮೋಸ್ಟ್ ಸೇಮ್ ಇದೆಯಾ? ಪರ್ಫೆಕ್ಟಾಗಿ ಸೇಮ್ ಇಲ್ಲ, ಬಟ್ ಆಲ್ಮೋಸ್ಟ್ ಸೇಮ್ ಇದೆಯಾ? ಹೌದು, ಎರಡು ಆಲ್ಮೋಸ್ಟ್ ಸೇಮ್ ಇದೆ. ಎಫ್ ಎನ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಎಫ್ ಪಿ ಬರ್ಕೋಬಹುದು. ಹೌದಾ? ಎಫ್ ಎನ್ is approximately equal to fp. ಹೌದಾ, fn ಅಂದ್ರೆ ಏನು? ಸೋ ಇದಕ್ಕೆ ನಾವು ಏನಂತ ಕರೆಯೋಣ? ಫೋಕಲ್ ಲೆಂತ್ ಅಂತ ಕರೆಯೋಣ. ಓಕೆನಾ? ಸೋ ಫೋಕಲ್ ಲೆಂತ್ is also approximately equal to fn ಆಯ್ತು. fn ಜಾಗದಲ್ಲಿ ನಾವು ಫೋಕಲ್ ಲೆಂತ್ ಅಂತ ಬರಿಬಹುದು, ಯಾಕಂದ್ರೆ ಹೆಚ್ಚು ಕಡಿಮೆ ಸೇಮೇ ಇದೆ. ಓಕೆನಾ? ನೆಕ್ಸ್ಟ್ ನೋಡಿ, cn is approximately equal to cp. ಹೌದಾ ಇಲ್ಲ? ವಿಡಿಯೋನ ಪಾಸ್ ಮಾಡಿ ಒಮ್ಮೆ ನೋಡಿ, ಅಬ್ಸರ್ವ್ ಮಾಡಿ. cn is approximately equal to cp. cn is approximately equal to cp. cp ಅಂದ್ರೆ ಏನು? cp ಅಂದ್ರೆ ಏನು? ರೇಡಿಯಸ್ ಆಫ್ ಕರ್ವೇಚರ್ r. ಹೌದಾ? ಓಕೆ, ಈಗ ಡಿರೈವೇಷನ್ ಅನ್ನು ಮಾಡ್ತೋಗೋಣ. ಡಿರೈವೇಷನ್ ಮಾಡ್ಲಿಕ್ಕೆ ನಾನು ಹಿಂಟ್ ಕೊಡ್ತೀನಿ, ನೀವು ನನ್ನ ವಿಡಿಯೋನ ಪಾಸ್ ಮಾಡಿಬಿಡಿ ಅಥವಾ ವಿಡಿಯೋದಿಂದ ಎಕ್ಸಿಟ್ ಆಗಿಬಿಡಿ, ಬೇಜಾರಿಲ್ಲ. ಈಗ ಈ ಸಿ ಇದೆಯಲ್ವಾ, ಸಿ ನಲ್ಲಿ ನಿಮ್ಗೊಂದು ತೀಟ ಕಾಣ್ತಾ ಇದೆ, ಇಲ್ಲೊಂದು ಆ್ಯಂಗಲ್ ಕಾಣ್ತಿದ್ವಲ್ವ, ಟ್ರಯಾಂಗಲ್. ನಿಮಗೆ ಇಲ್ಲೊಂದು ಟ್ರಯಾಂಗಲ್ ಕಾಣ್ತಾ ಇದೆ, ಎಮ್ ಸಿ ಎನ್ ಟ್ರಯಾಂಗಲ್ ಕಾಣ್ತಾ ಇದೆಯಾ? ಅಲ್ಲಿ ಟ್ಯಾನ್ ತೀಟ ಅಪ್ಲೈ ಮಾಡಿ, ಮತ್ತು ಈ ಟ್ರಯಾಂಗಲ್ನಲ್ಲಿ ಟ್ಯಾನ್ ತೀಟ ಅಪ್ಲೈ ಮಾಡಿ, ನೀವು ಈ ಡಿರೈವೇಷನನ್ನು ಮಾಡೇ ಬಿಡ್ತೀರ. ಅಥವಾ ನಿಮಗೆ ಡಿರೈವೇಷನ್ ಮಾಡೋಕ್ಕೆ ಆಗಲಿಲ್ಲ, ಕಷ್ಟ ಆಗ್ತಿದೆ ಅಂದರೆ ವಿಡಿಯೋನ ನೋಡಿ. ಓಕೆನಾ? ಈಸಿ ಇದೆ ಡಿರೈವೇಷನ್, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಇನ್ನು ಟ್ರಯಾಂಗಲ್ ಸಿ ಎಮ್ ಸಿ ಎನ್, ಇಲ್ಲೊಂದು ಟ್ರಯಾಂಗಲ್ ಕಾಣ್ತಾ ಇದೆಯಲ್ಲೋ ನಿಮಗೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕಾಣ್ತಾ ಇದೆಯಲ್ಲೋ, ಟ್ರಯಾಂಗಲ್ ಎಮ್ ಸಿ ಎನ್. ಇನ್ ಟ್ರಯಾಂಗಲ್ ಎಮ್ ಸಿ ಎನ್, ಎಮ್ ಸಿ ಎನ್ ಟ್ರಯಾಂಗಲ್ನ ನಾವು ಏನು ಹಾಕೋಣ? ಟ್ಯಾನ್ ಥೀಟಾ ಅಂತ ಹಾಕೋಣ. ಟ್ಯಾನ್ ಥೀಟಾ, ಟ್ಯಾನ್ ಥೀಟಾ ಎಷ್ಟಾಯಿತು? ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಅಪೋಸಿಟ್ ಸೈಡ್ ಯಾವುದು? ಎಮ್ ಸಿ ಎನ್ ಟ್ರಯಾಂಗಲ್ನಲ್ಲಿ. ಎಮ್ ಸಿ ಎನ್ ಟ್ರಯಾಂಗಲ್ ಅಪೋಸಿಟ್ ಸೈಡ್ ಯಾವುದು? ಇದು ಎಮ್ ಎನ್ ಅಪೋಸಿಟ್ ಸೈಡು, ಎಮ್ ಎನ್ ಅಪೋಸಿಟ್ ಸೈಡು. ಅಡ್ಜಸೆಂಟ್ ಸೈಡ್ ಯಾವುದು? ಸಿ ಎನ್. ಹೌದಾ? ಈಗ ಟ್ಯಾನ್ ಥೀಟಾ, ಥೀಟಾ ಅಂದರೆ ತುಂಬ ಚಿಕ್ಕ ಆ್ಯಂಗಲ್ ಇದೆ, ಹೌದಾ? ಅಲ್ಲಿ ಚಿಕ್ಕ ಆ್ಯಂಗಲ್ ಇದೆ. ಸೊ ನಾನು ಟ್ಯಾನ್ ಥೀಟಾ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಥೀಟಾ ಅಂತ ನಾನು ಹೇಳ್ಬೋದಾ? ಒಪ್ಪಲ್ಲ ಅಂದರೆ ನಿಮ್ಮ ಕಣ್ಮುಂದೆ ಮಾಡಿ ತೋರಿಸ್ತೀನಿ, ಒನ್ ಮಿನಿಟ್. ಓಕೆ, ಇಲ್ಲಿ ಕ್ಯಾಲ್ಕುಲೇಟರ್ ಇದೆ. ನೀವು ಥೀಟಾ ವ್ಯಾಲ್ಯೂನ ರೇಡಿಯನ್ನಲ್ಲಿ ಹೇಳಬೇಕು. ಇಲ್ಲಿ ನೀವು ರೇಡಿಯನ್ನಲ್ಲಿ ಹೇಳೋದು ಇಂಪಾರ್ಟೆಂಟ್. ಓ, ಇದು ಫೋಕಸ್ ಆಗ್ತಾ ಇಲ್ಲ. ಓಕೆ, ನೀವು ನಿಮ್ಮ ಕ್ಯಾಲ್ಕುಲೇಟ್ರನ್ನು ಓಪನ್ ಮಾಡಿ ನೋಡಿ, ನಿಮ್ಮ ಫೋನಲ್ಲಿ ಕ್ಯಾಲ್ಕುಲೇಟರ್ ಇರುತ್ತೆ, ಓಪನ್ ಮಾಡಿ, ಸೈಂಟಿಫಿಕ್ ಕ್ಯಾಲ್ಕುಲೇಟರನ್ನು ಓಪನ್ ಮಾಡಿ. ಅಲ್ಲಿ ಈ ಆ್ಯಂಗಲ್ ಇರುತ್ತಲ್ವ, ಡಿಗ್ರಿ ರೇಡಿಯನ್ ಎರಡು ಆಪ್ಷನ್ ಇರುತ್ತೆ. ನೀವು ರೇಡಿಯನನ್ನು ಚೂಸ್ ಮಾಡ್ಕೊಳ್ಳಿ, ಯಾಕಂದರೆ ಈ ನಮ್ಮ ಥಿಯರಿ ವರ್ಕ್ ಆಗೋದು ರೇಡಿಯನ್, ಆ್ಯಂಗಲನ್ನು ರೇಡಿಯನ್ನಲ್ಲಿ ಹೇಳಿದಾಗ ಮಾತ್ರ. ಸೊ ಅದು ರೇಡಿಯನ್ ಮೂಡ್ನಲ್ಲಿ ಇಟ್ಕೊಳ್ಳಿ. ಟ್ಯಾನ್ 15 ಡಿಗ್ರಿ ಅಂತ ಸರ್ಚ್ ಮಾಡಿ, ಟ್ಯಾನ್ 0.25 ರೇಡಿಯನ್ ಅಂತ ಸರ್ಚ್ ಮಾಡಿ. ಎಷ್ಟು ಬರುತ್ತೆ? ಅಪ್ರಾಕ್ಸಿಮೇಟ್ಲಿ 0.25 ಸಮಥಿಂಗ್ 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 ಬರುತ್ತೆ. ಅಥವಾ ನೀವು ಇದನ್ನು ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಟ್ಯಾನ್ 0.25 ರೇಡಿಯನ್ ಅಂತ ಸರ್ಚ್ ಮಾಡಿ, ಅಥವಾ ಟ್ಯಾನ್ 0.5 ಅಂತ ಸರ್ಚ್ ಮಾಡಿ. ಓಕೆ, ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ. ಟ್ಯಾನ್ 0.5 ಅಂತ ಸರ್ಚ್ ಮಾಡಿದ್ರೆ ಹೆಚ್ಚು ಕಡಿಮೆ ನಿಮಗೆ 0.5ನೇ ಬರುತ್ತೆ. ಟ್ಯಾನ್ 0.25 ಸರ್ಚ್ ಮಾಡಿದ್ರೆ ಹೆಚ್ಚು ಕಮ್ಮಿ ನಿಮಗೆ 0.25ನೇ ಆನ್ಸರಾಗಿ ಬರುತ್ತೆ. ಸೊ ನೀವು ಟ್ಯಾನ್ ಥೀಟಾ ಸರ್ಚ್ ಮಾಡಿದ್ರೆ ಹೆಚ್ಚು ಕಡಿಮೆ ನಿಮಗೆ ಥೀಟಾನೇ ಆನ್ಸರ್ ಬರುತ್ತೆ. ಸೊ ಟ್ಯಾನ್ ಥೀಟಾ ಇರೋ ಜಾಗದಲ್ಲಿ ನಾವು ಥೀಟಾ ಅಂತ ಬರ್ಕೊಳ್ಬೋದು. ಟ್ಯಾನ್ ಥೀಟಾ ಇರೋ ಜಾಗದಲ್ಲಿ ಥೀಟಾ ಅಂತ ಬರ್ಕೊಬೋದು. ಈಸ್ ಈಕ್ವಲ್ ಟು ಎಮ್ ಎನ್ ಡಿವೈಡೆಡ್ ಬೈ ಸಿ ಎನ್. ಸಿ ಎನ್ ಅಂದ್ರೆ ಏನು? ಸಿ ಎನ್ ಅಂದರೆ ರೇಡಿಯಸ್ ಆಫ್ ಕರ್ವೇಚರ್. ಹೌದಾ? ಇದಕ್ಕೆ ಈಕ್ವೇಷನ್ ನಂಬರ್ 1 ಅಂತ ಕೊಟ್ಕೊಳ್ಳಿ. ಈಗ ಈ ಕಡೆ ಬರೋಣ. ಇನ್ನೊಂದು ಟ್ರಯಾಂಗಲ್ ಇದೆ ಇಲ್ಲೋ, ಇಲ್ಲಿ ಇನ್ನೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ. ಸೊ ಈ ಟ್ರಯಾಂಗಲ್ಗೆ ನಾವು ಟ್ಯಾನ್ ಥೀಟಾನ ಅಪ್ಲೈ ಮಾಡೋಣ. ಇನ್ ಟ್ರಯಾಂಗಲ್ ಎಮ್ ಎಫ್ ಎನ್, ಇನ್ ಟ್ರಯಾಂಗಲ್ ಎಮ್ ಎಫ್ ಎನ್, ಟ್ಯಾನ್ ಥೀಟಾ ಇದೆಯಾ? ಇಲ್ಲಿ ಬರೀ ಥೀಟಾ ಇದೆಯಾ? ಇಲ್ಲ, ಇಲ್ಲಿ ಟ್ಯಾನ್ 2 ಥೀಟಾ ಇದೆ. ಸೊ ಟ್ಯಾನ್ 2 ಥೀಟಾ ಆಯಿತು. ಟ್ಯಾನ್ 2 ಥೀಟಾ is equal to opposite side by divided by adjacent side. Opposite side mn, adjacent side fn. mn divided by fn. tan theta ಜಾಗದಲ್ಲಿ theta ಅಂತ ಬರ್ಕೊಂಡಿದ್ದೀವಿ. tan 2 theta ಜಾಗದಲ್ಲಿ ನಾವು 2 theta ಅಂತ ಬರಿಬಹುದಾ? एनी डाउट ಇಲ್ಲ, ಡೌಟ್ ಇರೋಕ್ಕೆ ಸಾಧ್ಯನೇ ಇಲ್ಲ ಹೌದಾ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ ನಿಮಗೆ ಮನವರಿಕೆ ಆಗುತ್ತೆ ಓಕೆನಾ. tan 2 θ ಜಾಗದಲ್ಲಿ 2 θ ಅಂತ ಬರ್ಕೊಂಡಿದ್ದೀನಿ is equal to mn divided by fn. mn ಜಾಗದಲ್ಲಿ mn ಅಂತ ಬರೀರಿ. fn ಅಂದ್ರೆ ಏನು? fn ಅಂದ್ರೆ ಏನು? ಫೋಕಲ್ ಲೆಂತ್. fn ಅಂದ್ರೆ ಫೋಕಲ್ ಲೆಂತ್. ಈಗ ನೋಡಿ ಈ 2 ಇದೆಯಲ್ಲ, 2 ಅನ್ನು ಈ ಕಡೆ ಓಡಿಸಿಬಿಡಿ. θ is equal to mn divided by 2f ಆಯ್ತು. ಈಗ ಇಲ್ಲಿ ನೋಡಿ ಇಕ್ವೇಷನ್ ನಂಬರ್ 1 ಮತ್ತೆ ಇಕ್ವೇಷನ್ ನಂಬರ್ 2 ಎರಡನ್ನು ಕಂಪೇರ್ ಮಾಡಿ, ಎರಡು ಕಡೆ ನಿಮಗೆ ಥೀಟಾ ಬಂದಿದೆ ಹೌದಾ. ಅಂದ್ರೆ ಈ ಕಡೆ ಬಂದ ವ್ಯಾಲ್ಯೂ ಮತ್ತೆ ಈ ಕಡೆಗೆ ಬಂದ ವ್ಯಾಲ್ಯೂ ಎರಡು ಸೇಮ್ ಇರಬೇಕಾಯ್ತು. ಸೊ ಎರಡು ವ್ಯಾಲ್ಯೂಗಳು ಸೇಮ್ ಅಂತಂದ್ರೆ mn divided by r, mn divided by r is equal to mn divided by 2f ಅಂತ ಬರೀಬಹುದು ಹೌದಾ. ಫ್ರಮ್ 1 and 2, from equation number 1 and 2 ಹೀಗೆ ಬರಿಬಹುದು ನಾವು. mn divided by r is equal to mn divided by 2f ಅಂತ ಬರಿಬಹುದು, ಯಾಕಂದ್ರೆ ಎರಡು ಥೀಟಾಕ್ಕೆ ಸಮ ಆಗಿದಾವೆ. ಸೊ ಅವೆರಡನ್ನು ಸಮ ಅಂತ ಬರ್ಕೊಳ್ಳಬಹುದು. ಈಗ ನೋಡಿ mn ಮೇಲ್ಗಡೆ ಇರೋ ಅಂಶ ಈ ಅಂಶಕ್ಕೆ ಸಮನಾಗಿದೆ. ಸೊ ಈ ಛೇದ ಕೂಡ ಈ ಛೇದಕ್ಕೆ ಸಮನಾಗಿರಬೇಕಾಯಿತು. ಸೊ r is equal to 2f. ನಮಗೀಗ ಎಫ್ ಅಷ್ಟೇ ಬೇಕು ಅಂತಂದರೆ ಎಫ್ ಈ ಎರಡನ್ನು ಈ ಕಡೆ ಓಡಿಸಿ ಎಫ್ ಇಸ್ ಈಕ್ವಲ್ ಟು ಆರ್ ಬೈ ಟು. ನೋಡಿ ನಮ್ಮ ಡಿರೈವೇಷನ್ ಆಯಿತು ಇಲ್ಲೋ? ಡಿರೈವೇಷನ್ ಆಯಿತು. ತುಂಬ ಸಿಂಪಲ್ ಇದೆ. ಈಗ ಏನು ಮಾಡಬೇಕು ಅಂದರೆ ನೀವು ವಿಡಿಯೋನ ಸ್ಟಾಪ್ ಮಾಡಿ ನೀವೇ ಒಂದು ಸಲ ಟ್ರೈ ಮಾಡಿ ಓಕೆ. ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ಕೆ ಸಿ ದಾದಾ. ಬಾಯ್ ಬಾಯ್.